ಎಲ್ರಿಗೂ ನಮಸ್ಕಾರ. ತುಂಬ ಗಣ್ಯರು ಬಂದಿದ್ದಾರೆ ಮತ್ತು ನೀವುಗಳೆಲ್ಲರೂ ಬಂದಿದ್ದೀರಾ. ನಿಮ್ಮನ್ನು ನೋಡೋದು ಭಾಳ ಖುಷಿ ಆಗ್ತಾ ಇದೆ. ಇಷ್ಟು ಕ್ಯಾಮ್ರಾ, ಇಷ್ಟು ಜನ ಎಲ್ಲರೂ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ನಂಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರೂ ಬಂದಿದ್ದಾರೆ. ಕಿಶೋರ್ ಸರ್ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಇವಾಗ ನಾನು ಪ್ರತಿಕಾ ದೇಶಪಾಂಡೆ, ನನ್ನ ವೈಫ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಒಂದು ಸಣ್ಣ ಫ್ಲ್ಯಾಶ್ಬ್ಯಾಕ್ ಇದೆ, ಆ ಫ್ಲ್ಯಾಶ್ಬ್ಯಾಕ್ ಹೇಳ್ಬಿಡ್ತೀನಿ. ಆ ಫ್ಲ್ಯಾಶ್ಬ್ಯಾಕ್ ಹೇಳಿದರೆ ಒಂದು ಸ್ವಲ್ಪ ಅರ್ಥಪೂರ್ಣವಾಗಿರುತ್ತೆ ಅನ್ನೋದು ಅಂದ್ಕೊಂಡಿದ್ದೀನಿ ಅಷ್ಟೇ. ನಾನು 2002-2003 ಅಲ್ಲಿ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕಪ್ಪ ಅಂತಂದರೆ ನಾವೊಂದು 3 ಜನ ಫ್ರೆಂಡ್ಸ್ ಇದ್ವಿ. ಆ 3 ಜನ ಸೇರಿಬಿಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಶಾರ್ಟ್ ಫಿಲಮ್ ಮಾಡಬೇಕಂತ ಶುರು ಮಾಡಿದಾಗ ನಮಗೆ ಅದೇ ಗೊತ್ತಲ್ವ, ಶಾರ್ಟ್ ಫಿಲಮ್ ಮಾಡುವಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಮ್ಮ ಹತ್ರ ಕಾಸಿರಲ್ಲ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ಗಳಿಗೆ ಕೊಡೋಕ್ಕೆ. ಅದರಿಂದ ನಾವು ಹಸುಬ್ರನ್ನೇ ಹುಡುಕ್ತಾ ಇರ್ತೀವಿ. ಆ ಥರ ನಮ್ಮ ಏರಿಯಾದಲ್ಲಿ, ನಾನಿದ್ದ ಏರಿಯಾದಲ್ಲಿ ದಿನ ಬೆಳಗ್ಗೆ ಒಂದು 7:30-8 ಗಂಟೆಗೆ ದಿನ ಬೀಟ್ ಹಾಕ್ತಾ ಇದ್ದೀವಿ. ಆ ಟೈಮಲ್ಲಿ ನೀಟಾಗಿ ಸೀರೆ ಎಲ್ಲ ಉಟ್ಕೊಂಡು ಅವರು ಹೋಗ್ತಾಯಿದ್ರು. ದಿನ ನೋಡೋದೇ ಒಂದು ಕೆಲಸ ಆಗಿರೋದು ನಮಗೆ. ಓ, 2 ಕೆಲಸ ಆಗುತ್ತೆ, ಒಂದು ಶಾರ್ಟ್ ಫಿಲಮ್ಗೂ ಕೇಳ್ದಂಗೆ ಆಗುತ್ತೆ, ಇನ್ನೊಂದು ಸಿನಿಮಾ ಪಟಾಯಿಸ್ದಂಗು ಆಗುತ್ತಲ್ಲ ಅಂತ ಅಂದ್ಕೊಂಡು 2 ಉದ್ದೇಶ ಇಟ್ಕೊಂಡು ಅವ್ರ ಹತ್ರ ಹೋಗಿ ಈ ಥರ ಒಂದು ಶಾರ್ಟ್ ಫಿಲಮ್ ಮಾಡ್ತಾಯಿದ್ವಿ ಅಂತ ಫಸ್ಟ್ ಹೇಳಿದೆ. ಶಾರ್ಟ್ ಫಿಲಮ್ ಒಪ್ಕೊಂಡ್ರೆ ಆಮೇಲೆ ಬೇರೆ ಇನ್ನೊಂದು ಮಾತಾಡೋಣ ಅಂತ ಶಾರ್ಟ್ ಫಿಲಮ್ ಬಗ್ಗೆ ಫಸ್ಟ್ ಕೇಳಿದೆ. ಶಾರ್ಟ್ ಫಿಲಮ್ ಅಂತ ಹೇಳಿದಾಗ ಅವರು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡು ಆದಮೇಲೆ ನನಗೆ ಗೊತ್ತಾಯಿತು ಅವ್ರಿಗೂ ಸಿನಿಮಾ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸಿನಿಮಾ ಅಂದರೆ ಅವ್ರು ಕೆಲಸ ಮಾಡ್ತಾಯಿದ್ರು, ಕೆಲಸದ ಮಧ್ಯದಲ್ಲಿ ಸಿನಿಮಾಗಳಿಗೆ ಮತ್ತು ಆಡಿಷನ್ಸ್ಗೆ ಆ ಥರ ಎಲ್ಲ ಹೋಗ್ತಾಯಿದ್ರು ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಾವು ಶಾರ್ಟ್ ಫಿಲಮ್ ಮಾಡ್ತಾ 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 ನಂದು 2 ಕೆಲಸಗಳನ್ನು ಮುಗಿಸ್ಕೊಂಡೆ. ಆಮೇಲೆ ಶಾರ್ಟ್ ಫಿಲಮ್ ಮಾಡಿದೆ, ಮದುವೆನೂ ಆದೆ. ಆಮೇಲೆ ಅವರು ಮದುವೆ ಆದಮೇಲೆ ಆ್ಯಕ್ಟ್ರೆಸ್ಸಾಗಿ ಅವ್ರು ಬರಲಿಲ್ಲ. ಮನೆ ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬರು ಅದನ್ನೇ ಹೇಳ್ತಾರೆ, ಒಂದು ಗಂಡಿಗೆ ಹೆಣ್ಣು ಅನ್ನೋದು ಮತ್ತು ಹೆಂಡತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಅದನ್ನು ಮೀರಿದ್ದು ಒಂದು ಸಹಾಯ ಇರ್ಬೋದು, ಇಲ್ಲ ನನ್ನ ಜೊತೆ ನಡ್ಕೊಂಬಂದಿರೋದು. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ತುಂಬ ಅಪ್ ಒಂದು ಟೈಮಲ್ಲಿ ಇರ್ತೀವಿ, ತುಂಬ ಲೋವಲ್ಲಿ ಬರ್ತೀವಿ, ತುಂಬ ಅಪ್ ಆ್ಯಂಡ್ ಡೌನ್ಸು ನಮ್ಮ ಲೈಫಲ್ಲಿ ತುಂಬ ಇರುತ್ತೆ. ಸಿನಿಮಾದವ್ರನ್ನ ಅದು ಡೈರೆಕ್ಟರ್ನ ಪ್ರೊಡ್ಯೂಸರ್ನ ಕಟ್ಕೊಂಡು ನಮ್ಮನ್ನು ತುಂಬ ಹೇಗಿದ್ದಾರೆ ಅವರು. ಅವರು ಆಸೆ ಪಟ್ಟಿದ್ದು ಮದುವೆ ಆಗೋಕ್ಕಿಂತ ಮುಂಚೆ ನಾವು ಹೋಗಿ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಒಂದು ಶಾರ್ಟ್ ಫಿಲಮ್ಗೆ ಅಂತ ಅವರು ಅವಾಗಿದ್ದಂಥ ಆಸೆಗಳು ಅವರಲ್ಲಿ ಹಾಗೆ ಉಳಿದಿತ್ತದು. ಯಾವಾಗ ನನಗೆ ಅವ್ರು ಅಷ್ಟೊಂದೆಲ್ಲ ಸಹಾಯ ಮಾಡಿ ನನ್ನ ಜೊತೆಗೆ ಲೈಫ್ ಟೈಮ್ ಜೊತೆಲೇ ನಿಂತ್ಕೊಂಡಿದ್ದಾರೆ, ನನಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ ಒಂದು ಟೈಮ್ ಅಂತ ಬಂದಾಗ ಅವರಿಗೆ ಈ ಥರದ್ದೊಂದು ಅವಕಾಶ ಪೆಂಟಗನ್ನಲ್ಲಿ ಆಯಿತು. ಕಿರಣ್ ಅದನ್ನು ಒಂದು ಡೈರೆಕ್ಟ್ ಮಾಡಿದ್ದಾನೆ ಆ ಕತೆ. ನಮ್ಮ ರವಿಶಂಕರ್ ಸರ್ ಅದರಲ್ಲಿ ಲೀಡ್ ಮಾಡಿದ್ದಾರೆ ಮತ್ತು ಅಂಶಿ ಅದರಲ್ಲಿ ಮಾಡಿದ್ದಾರೆ, ಅನುಷ್ ಮಾಡಿದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ತುಂಬ ಹೊಸ ಥರದ್ದು ಒಂದು ಹೊಸ ಅಂದರೆ ಒಂದು ಹಳ್ಳಿ ಕತೆನ ಇವತ್ತಿನ ಪ್ರೆಸೆಂಟೇಷನ್ ಮಾಡೋಕ್ಕೆ ಹೊಸ ಹುಡುಗರು ತುಂಬ ಟ್ರೈ ಮಾಡಿದ್ದಾರೆ. ಅದರಲ್ಲೊಂದು ಮುಖ್ಯವಾದ ಪಾತ್ರದಲ್ಲಿ ಅವರು ಮಾಡಿದ್ದಾರೆ. ಅವರು ಬಗ್ಗೆ ಇಷ್ಟು ಫ್ಲ್ಯಾಶ್ಬ್ಯಾಕ್ ಇದೆ, ಇನ್ನು ಮುಂದಿದ್ದು ಅವರೇ ಮಾತಾಡ್ತಾರೆ. ಥ್ಯಾಂಕ್ ಯು.